ಬೆಸ್ಕಾಂ ಅಧಿಕಾರಿಗಳೇ, ಇಂಧನ ಸಚಿವರೇ, ಈ ಸಾವಿಗೆ ನ್ಯಾಯವನ್ನ ಕೊಡಿಸುವಂತಹ ಜವಾಬ್ದಾರಿ ನಿಮ್ದು. ಬೆಸ್ಕಾಂ ಅಧಿಕಾರಿಗಳೇ ಕಿವಿಗೊಟ್ಟು ಕೇಳಿ ಇತ್ತ. ಇಂಧನ ಸಚಿವರೇ ನೋಡಿ ಇದನ್ನ, ಈ ಸಾವಿಗೆ ನ್ಯಾಯವನ್ನ ಕೊಡಿಸುವಂತಹ ಜವಾಬ್ದಾರಿ ನಿಮ್ದು. ಕಿಂಚಿತ್ತು ಮಾನವೀಯತೆಯನ್ನಾದ್ರೂ ಬೆಳೆಸ್ಕೊಳ್ಳಿ, ಕ್ರಮವನ್ನ ಕೈಗೊಳ್ಳಿ. 8 ವರ್ಷದ ಬಾಲಕನ ಆತ್ಮಕ್ಕೆ ಶಾಂತಿಯನ್ನ ಕೊಡಿಸಿ. ಇದೊಂಥರ ಸಾಯಿಸಲಂದೇ ವಿದ್ಯುತ್ ತಂತಿಯನ್ನ ಬಿಟ್ಟಂಥವರು, ಅವರನ್ನ ಶಿಕ್ಷಿಸಿ. ಬೇಜವಾಬ್ದಾರಿ ಮೆರೆದಂಥವರಿಗೆ ಮನೆಯೇ ಕಳಿಸಿ. ಯಾರೆಲ್ಲ ಬೇಜವಾಬ್ದಾರಿಯನ್ನ ಮೆರೆದಿದ್ದಾರೆ, ಒಂದು ಪುಟ್ಟ ಬಾಲಕನ ಸಾವಿಗೆ ಕಾರಣ ಆಗಿದ್ದಾರೆ, ಅಂಥವರನ್ನ ಮನೆಗೆ ಕಳಿಸಿ. ಬೆಸ್ಕಾಂ ಅಧಿಕಾರಿಗಳೇ, ಇಂಧನ ಸಚಿವರೇ, ನೋಡಿ ಇದನ್ನ, ಆರ್ತನಾದವನ್ನ ನೋಡಿ. ನಿನ್ನೆ ಇಡೀ ದೇಶಾದ್ಯಂತ ಸ್ವಾತಂತ್ರ್ಯೋತ್ಸವ ಸಂಭ್ರಮ, ಇವತ್ತು ಇಡೀ ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಆದ್ರೆ ಈ ಕುಟುಂಬದ ಪಾಲಿಗೆ ಅತ್ಯಂತ ಕರಾಳ ದಿನಗಳಾಯ್ತು. ಇದಕ್ಕೆ ನಾ ಸ್ವತಂತ್ರ ಬಂದಿದ್ದು. ಸ್ವತಂತ್ರ ಬಂದು 78 ವರ್ಷ ಆದ್ರೂ ಇಂತಹ ಅಮಾಯಕರ ಸಾವುಗಳು ನಿಲ್ತಾ ಇಲ್ಲ. ಆ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಇದೆ. ಅದೊಂದು ಸಾವು. ಅಪ್ಪ ಅಮ್ಮ ಇಬ್ರು ಕೂಡ ಕೂಲಿ ಕಾರ್ಮಿಕರು. ಎರಡೊತ್ತು ಹೊಟ್ಟೆಗೆ ಮಗನ ಬಟ್ಟೆಗಾಗಿ ಊರೂರನ್ನ ಸುತ್ತಾ ಇದ್ರು. ಬಿಸಿಲಿರ್ಲಿ, ಮಳೆ ಬರ್ತಾ ಇರ್ಲಿ, ಚಳಿ ಆಗ್ತಾ ಇರ್ಲಿ, ಯಾವುದನ್ನು ಲೆಕ್ಕ ಮಾಡದೆ ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು. ಮಣ್ಣನ್ನ ಅಗಿತಾ ಇದ್ರು. ಕೆಲಸ ಮಾಡಿಕೊಂಡು ಬಿಡುವು ಸಿಕ್ಕಾಗ ಮಾತ್ರ ಮಗನನ್ನ ನೋಡೋದಕ್ಕೆ ಬರ್ತಾ ಇದ್ರು. ಕಾರಣ ಏನು? ತಮ್ಮಂದೆ ತಮ್ಮ ಮಗ ಆಗ್ಬಾರ್ದು ಅಂತ. ತಮ್ಮ ಜೊತೆ ಮಗ ಬಂದ್ರೆ ಎಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೋ ಅಂತ ಒಂದು ಊರಿನಲ್ಲಿ ಬಿಟ್ಟು ಮಗನ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಬೆವರನ್ನ ಸುರಿಸಿ ಕೆಲಸವನ್ನ ಮಾಡ್ತಾ ಇದ್ರು ತಂದೆ ತಾಯಿ. ಆದ್ರೆ ಅದೇ ಮಗ ಇವತ್ತು ಶವವಾಗಿ ಮಲಗಿದ್ದಾನೆ. ಇದಕ್ಕೆ ಹೊಣೆ ಬೆಸ್ಕಾಂ. ಈ ಹೊಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ತಪ್ಪಿಸಿಕೊಳ್ಳೋದಕ್ಕೆ ನಾವು ಬಿಡೋದೂ ಇಲ್ಲ. ಆ ಪುಟ್ಟ ಬಾಲಕನ ಸಾವು, ಆ ತಾಯಿ ತಂದೆಯ ಕಣ್ಣೀರು, ಆರ್ತನಾದ ಇದ್ದ ಒಬ್ಬ ಮಗ. ಇದು ಮೊದಲ ಬಾರಿಯಲ್ಲ. ಪದೇ ಪದೇ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಕಾಣಿಸ್ತಾ ಇತ್ತು. ಪದೇ ಪದೇ ಆಗ್ತಾ ಇರುವಂತಹ ನಿರ್ಲಕ್ಷ್ಯ ಇದು, ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ. ಶಿರಾದಲ್ಲಿ 2ನೇ ಕ್ಲಾಸ್ ಬಾಲಕನ ಸಾವಾಗಿರುವಂಥದ್ದು. ನಿನ್ನೆ ಸ್ವತಂತ್ರ ದಿನಾಚರಣೆಯ ಸಂಭ್ರಮ, ಆದ್ರೆ ಅದೇ ದಿನವೇ ಈ ಬಾಲಕ ಬಲಿಯಾಗಿದ್ದ. ಕಟ್ಟಾಗಿ ಬಿದ್ದಿದ್ದಂತಹ ವೈರು ತಾಗಿ ಆ ಪುಟ್ಟ ಬಾಲಕ ದುರ್ಮರಣವನ್ನಾಪ್ತಿರುವಂಥದ್ದು. ಹೂವಿಲು ದೊರೆ ಗ್ರಾಮದ ಬಾಲಕ ಹೇಮಂತ್ ಸಾವನ್ನಪ್ಪಿರುವಂಥದ್ದು. ಸದ್ಯ ಬೆಸ್ಕಾಂ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ರಾಜ್ಯದ ಜನರು ಕೂಡ ಇದರಿಂದ ಹೊರತಾಗಿಲ್ಲ. ಕಟ್ಟಾಗಿ ಬಿದ್ದಿದ್ದ ವೈರ್ ತಾಗಿ ದುರ್ಮರಣವನ್ನ ಅಪ್ಪಿರೋದು 8 ವರ್ಷದ ಪುಟ್ಟ ಬಾಲಕ. ಹೂವಿಲು ದೊರೆ ಗ್ರಾಮದ ಬಾಲಕ ಹೇಮಂತ್ ಸಾವಿನಪ್ಪಿರ್ತಕ್ಕಂಥ ದುರ್ದೈ. ಬೆಸ್ಕಾಂ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರೆ ಈ ಮಗುಗೆ ಹೀಗಾಗ್ತಾ ಇರಲಿಲ್ಲ ಅಂತ. ಕಟ್ಟಾಗಿ ಬಿದ್ದಿತ್ತು ವೈರ್, ಆ ಮಗುಗೆ ಹೇಗೆ ಗೊತ್ತಾಗುತ್ತೆ? ಅದು ತಾಗುತ್ತೆ. ಸಾವನ್ನಪ್ಪಿದ್ದಾನೆ ಹೇಮಂತ್, ಹೀಲು ದೊರೆ ಗ್ರಾಮದ ಹೇಮಂತ್, 8 ವರ್ಷ ಬಾಲಕನಿ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ, ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡಿತಾ ಇದೆ, ಎಂಥವರ ಕಣ್ಣಲ್ಲೂ ನೀರನ್ನ ತರಿಸುವಂತಹ ದೃಶ್ಯಗಳಿವೆ. ಆದ್ರೆ ಕಿವುಡಾಗಿರುವ, ಕುರುಡಾಗಿರುವಂತ ಬೆಸ್ಕಾಂ ಇದು ಅರ್ಥ ಆಗುತ್ತಾ? ಇಂಧನ ಸಚಿವರಿಗೆ ಇದು ಅರ್ಥ ಆಗುತ್ತಾ? ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ? ಬಡವರ ಜೀವಕ್ಕೆ ಬೆಲೆ ಇಲ್ವ? ಇಂಥ ಪ್ರಶ್ನೆಗಳನ್ನ ಸ್ವತಂತ್ರ ಸಿಕ್ಕು 78 ವರ್ಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಅಂದ್ರೆ ಅದಕ್ಕಿಂತ ದುರ್ದೈವದ ಸಂಗತಿ ಬೇರೆ ಏನು ಇಲ್ಲ. ಏನೇ ಪರಿಹಾರ ಕೊಡ್ಬೋದು, ಏನೇ ಮಾಡ್ಬೋದು, ಆ ತಾಯಿಯ ಕಣ್ಣೀರನ್ನ ಒರೆಸೋದಕ್ಕೆ ಸಾಧ್ಯ ಆಗುತ್ತಾ? ಸತ್ತೋಗಿರುವಂತಹ ಮಗನನ್ನ ಬದುಕಿಸಿಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಇದು ಸಂಪೂರ್ಣವಾಗಿ ಗೋಚರಿಸ್ತಾ ಇರುವಂತಹ ಕೊಲೆಯಾಗಿರ್ತಕ್ಕಂಥ ದೃಶ್ಯ. ಇದು ಕೊಲೆ ಅಂತ ಇವತ್ತು ಜನ ಕರಿಬೇಕಾಗಿದೆ. ಇದನ್ನ ನಿರ್ಲಕ್ಷ್ಯ ಅಲ್ಲ, ಇದು ಪುಟ್ಟ ಬಾಲಕನ ಸಾವು ಆಗಿರುವಂತಹ ಸಂದರ್ಭ. ಈ ಹುಡುಗನ್ಗೆ ಯಾರು ತಂದೆ ತಾಯಿ ದುಡಿಯಕ್ ಹೋಗ್ತಾರೆ ಮೈಸೂರು ಕಡೆ, ಅವ್ರಿಗೆ ನ್ಯಾಯ ದೊರಿಸಿ ಕೊಡ್ಲೇಬೇಕು ಸರ್. ಅವರು
ನಿಮ್ಗೆ ದಯವಿಟ್ಟು ಕೇಳ್ಕೊಂತೀವಿ ನಾವು ಮೈಸೂರಿಂದ ಬಂದವ್ರೆ, ಅವ್ರ ತಂದೆ ತಾಯಿ ಗೊತ್ತಾ ಜೀವನ ಮಾಡಕ್ಕೋಸ್ಕರ ಆ ಹುಡುಗನ ಮಕ್ಳಿಲ್ಲ ಅಂತ ಹತ್ತು ವರ್ಷ ದೇವ್ರನ್ನೆಲ್ಲ ಬೇಡಿ ಸಾಕಿದ್ರೆ ಸರ್ ಅವ್ರನ್ನ, ಅವ್ರಿಗೋಸ್ಕರ ಇದಕ್ಕೋಸ್ಕರ ನ್ಯಾಯ ಕೊಡ್ಲೇಬೇಕು ನಮ್ಗೆ. ಇನ್ನ ಮೂರ್ ದಿನ ಆಗ್ಲಿ ನಾವಂತೂ ಡೆಡ್ ಬಾಡಿ ಸುಡಕ್ ಹೋಗಲ್ಲ, ದೇಶದ ಮುಂದ್ಗಡೆ ತಂದಾಗ್ತೀವಿ. ಬೇಕಾರೆ ಸ್ವತಂತ್ರ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಫೋಟೋ ಹಾರಿಸಿದಾನೆ, ಹೋಗ್ಬಿಟ್ಟು ಮತ್ತೆ ಸ್ಕೂಲ್ ಹಿಂದ್ಗಡೆನೆ ಟಿಸಿ ಇದೆ, ನಾನು ಹೋಗ್ಬಿಟ್ಟು ನೋಡಿದೀನಿ. ಆ ಗವಿ ಕೈ ಸಿಕ್ಕಿ ಮುಟ್ಟಿದ್ರೆ ಸಾಕು ಕೈ ಸಿಗುತ್ತೆ ಅದು ಟಿಸಿ. ಅಲ್ಲಿ ಪ್ರತಿ ಅದನ್ನ ಜಾಗ ನೋಡಿದ್ರೆ ಅಂತ ಹುಡುಗ ಎಲ್ಲೂ ಸಿಗ ಹತ್ತು ವರ್ಷ ಹುಡುಗನ್ಗೋಸ್ಕರ ಎಷ್ಟು ತಿರುಗಿದಾರೆ, ಎಷ್ಟು ದೇವಸ್ಥಾನ ತಿರುಗಿದಾರೆ. ಇದಕ್ಕೆಲ್ಲ ಕಾರಣ ಕೆ ಬೇರೆ ಅವ್ನಿಗೆ ಮೇಲೆ ಎತ್ಕೊಳ್ತಾ ಇಲ್ಲ. ನಾವು ನಿನ್ನೆಯಿಂದಲೂ ಫೋನ್ ಮಾಡ್ತಿದ್ವಿ, ಸ್ಥಳಕ್ಕೆ ಬಂದಿಲ್ಲ, ಯಾವ್ದೇ ಕಾರಣಕ್ಕೂ ಬಂದಿಲ್ಲ, ಏನಾಗಿದೆ ಅಂತ ಕೇಳ್ತಾ ಇಲ್ಲ. ಏನನ್ನ ಕೇಳಿದ್ರೆ ಏನನ್ನ ಕೇಳಿದ್ರೆ ಅಂಟ ಅಟ್ಯಾಕ್ ಆಗಿ ಸತ್ತಿದ್ದಾನೆ, ಅಟ್ಯಾಕ್ ಸತ್ತಿದ್ದೇನೆ ಅಂತ ಹೇಳ್ತಾ ಇದ್ದೀನಿ. ಹೊತ್ತು ಇಲ್ಲಿ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ಕೆ ಬೇರು ಎಲ್ಲ ಸೇರಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಶಿವ ತಾಲೂಕಾದ್ಯಂತ ಪ್ರತಿಭಟನೆ ಮಾಡ್ತೀವಿ, ಯಾವ್ದೇ ಕಾರಣಕ್ಕೂ ನಾವು ಬಾಡಿ ಎತ್ತೋದಿಲ್ಲ. ನಾವು ಅಲ್ಲೇ ಕೇಳಿದ್ರೆ ಹೋಯ್ತು, ಅವ್ರ ಇಲ್ಲೇ ಕಿಮ್ದಲ್ಲಿ ಬಾಡಿ ಇಟ್ಟು ಇನ್ನೂ ಮೂರು ದಿನ ಅಲ್ಲ ಒಂದು ವಾರ ಆಗ್ಲಿ ನಮ್ಗೆ ನ್ಯಾಯ ಸಿಗೋರ್ಗು ಬಾಡಿ ಎತ್ತೋದಿಲ್ಲ ಸರ್. ನಮ್ಗೆ ನ್ಯಾಯ ಬೇಕೇ ಬೇಕು, ಇದಕ್ಕೆಲ್ಲ ಹೊಣೆ ಇದಕ್ಕೆಲ್ಲ ಹೊಣೆ ಕೆ ಬಿನೇ ಹೊಣೆ. ನಿನ್ನೆ ಧ್ವಜಾರೋಹಣವನ್ನ ಮಾಡಿದಂತ ಬಾಲಕ ಬರ್ತಾ ಇದ್ದ, ಆ ಸಂದರ್ಭದಲ್ಲಿ ಕರೆಂಟ್ ವೈರ್ ಅನ್ನ ಮುಟ್ಟಿದ್ದಾನೆ, ಕೋಲು ತೆಗೆದುಕೊಂಡು ತಂತಿಗೆ ಹೊಡೆದೆ, ಬಿದ್ದೋದ ಬಾಲಕ ಅಂತೇಳಿ ಹೇಮಂತ್ ಜೊತೆಗಿದ್ದಂತ ಮತ್ತೊಬ್ಬ ಬಾಲಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನಿನ್ನೆ ಅಲ್ಲಿಂದ ಬರ್ತಿದ್ದೆ, ಅವನು ಇಲ್ಲಿ ಇಟ್ಕೊಂಡು ಅವನಲ್ಲ ಅವನೇ ಹೋಗೋಣ ಅಂತ ಹೋದೆ. ನಾನು ಇಲ್ಲಿ ಬಂದೆ ಕರೆಂಟ್ ಇಟ್ಕೊಂಡಂತ ಗೊತ್ತಾಯ್ತು, ಅದಕ್ಕೆ ನಾನು ಕೋಲ್ ತಗೊಂಡು ಚಿಕ್ಕ ಕೋಲ ಕರೆಂಟ್ ಹೊಡೆದೆ, ಅದನ್ನು ಬಿದ್ದೋದ. ಅಷ್ಟೊತ್ತಕ್ಕೆ ಅವ್ರ ಅಜ್ಜಿನ ಕರ್ಕೊ ಬಂದೆ. ಎಲ್ಲಿ ಹೊಡೆದೆ ಕೋಲ್ ತಗೊಂಡು? ಮ್ಯಾಕೆ ತಂತಿ ಹೊಡೆದ. ನೋಡ್ದಾಗ ನೀನ್ ಹೆಂಗಿದ್ದ ಇಲ್ಲಿ? ಅವನು ನೋಡಿ ಆ ಬಾಲಕ ಅಲ್ಲಿ ಏನಾದ್ರೂ ಒಂದ್ ವೇಳೆ ಆ ಬಾಲಕ ಏನಾದ್ರೂ ಇನ್ನೊಂದು ಬಾಲಕನನ್ನ ಮುಟ್ಟಿದ್ರೆ ಈ ಬಾಲಕನಿಗೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ಅಂತ ಒಂದು ಸಂದರ್ಭ ಆದ್ರೆ ಕೋಲಿನಿಂದ ಆ ಬಾಲಕ ಹೊಡಿತಾನೆ, ಹೀಗಾಗಿ ಆ ಇನ್ನೊಬ್ಬ ಬಾಲಕ ಹೇಮಂತ್ ಕೆಳಗಡೆ ಬೀಳ್ತಾನೆ ಅಂತೇಳಿ ಹೇಳ್ತಾ ಇದ್ದ. ಇನ್ನ ಬೆಸ್ಕಾಂಗೆ ಬಾಲಕ ಬಲಿಯಾಗಿರುವಂತಹ ಸಂದರ್ಭ ಇದು, ಕಣ್ಣೀರನ್ನ ಇಡ್ತಾ ಇದೆ ಅವರ ಕುಟುಂಬ. ಬೆಸ್ಕಾಂಗೆ ಬಾಲಕ ಬಲಿಯಾಗಿರುವಂತಹ ಘಟನೆ ನಡೆದಿರುವಂತದ್ದು ಇದು, ಕಣ್ಣೀರಿಡ್ತಾ ಇದೆ ಕುಟುಂಬ. ನನ್ನ ಮಗನ ಮುಖ ನೋಡಿ 8 ದಿನ ಆಗಿದೆ, 8 ದಿನದ ಹಿಂದೆ ಕೂಲಿ ಕೆಲಸಕ್ಕಂತ ಹೋಗಿದ್ದ. 8 ದಿನ ಆಯಿತು ನನ್ನ ಮಗನ ಮುಖವನ್ನ ನೋಡಿ, ಈಗ ಇಂತಹ ಹೀಗೆ ನೋಡ್ಬೇಕಾ? ಕುಣಿಗಳ ಬಳಿ ಟ್ರಂಚನ ತೆಗೆಯುವ ಕೆಲಸವನ್ನ ಮಾಡ್ತಾ ಇದ್ವಿ. ಮಗ ಸತ್ತ ಸುದ್ದಿ ಕೇಳಿ ಹೇಮಂತ್ ಅಮ್ಮನಿಗೆ ಶಾಕ್ ಆಗಿದೆ. ನ್ಯೂಸ್ 18 ಮುಂದೆ ಕಣ್ಣೀರನ್ನ ಇಟ್ಟಿದ್ದೆ ಹೇಮಂತ್ ಕುಟುಂಬ. ಗ್ರಾಮಸ್ಥರು ಹೇಳ್ತಾ ಇದ್ರು 10 ವರ್ಷ ದೇವರು ಎಲ್ಲ ಕಂಡ ದೇವಸ್ಥಾನಗಳಿಗೆ ಹೋಗಿದ್ರು ಅಂತೇಳಿ. ಅದಾದ ಬಳಿಕ ಹುಟ್ಟಿರುವಂತಹ ಮಗ ಅದು. ನಿನ್ನೆಯಿಂದಲೂ ಕೂಡ ಮಗನ ಮುಖವನ್ನ ನೋಡಿಲ್ಲ ತಾಯಿ. ಪೋಸ್ಟ್ ಮಾರ್ಟಮ್ ಬಳಿಕ ಶವವನ್ನ ನೀಡಲಾಗುತ್ತೆ. ಹೇಮಂತ್ ಅಪ್ಪ ಮತ್ತು ಅಮ್ಮ ಹಾಗೂ ಅಜ್ಜಿ ಅಜ್ಜ ನ್ಯೂಸ್ 18 ಜೊತೆಯಲ್ಲಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ? ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹೂಗಿಲ್ದರೆ ಕಾವಲ್ ಬಳಿ ಏನು ನಿನ್ನೆ ಒಂದು ಆ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಮುಗಿಸಿ ಮನೆಗೆ ತೆರಳಬೇಕಾದ್ರೆ 2ನೇ ತರಗತಿ ವಿದ್ಯಾರ್ಥಿ ಹೇಮಂತ್ ಎಂಬತ್ತ ಕರೆಂಟ್ ಶಾಕ್ ನಿಂದ ಡೆತ್ ಆಗಿದ್ದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಏನು ಅವರ ಪೇರೆಂಟ್ಸ್ ತಂದೆ ತಾಯಿಗಳು ರಾತ್ರಿಯಿಂದನೂ ಕೂಡ ಪೋಸ್ಟ್ ಮಾರ್ಟಮ್ಗೋಸ್ಕರ ವೇಟ್ ಮಾಡ್ತಾ ಇರತಕ್ಕಂಥದ್ದು. ರಾತ್ರಿ ಸಾಕಷ್ಟು ಹೈಡ್ರಾಮಾಗಳು ನಡೆದಿವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಬಳಿಕ ಏನು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ಇವ್ರನ್ನ ಇಲ್ಲಿ ಇದು ಕರೆಂಟ್ ಶಾಕ್ ಇಂದ ಡೆತ್ ಆಗಿಲ್ಲ, ಇದು ಬೇರೆನೆ ಕಾರಣದಿಂದ ಡೆತ್ ಆಗಿದೆ ಅಂತ ಹೇಳಿ ಇವರನ್ನ ಒಂದು ಮಿಸ್ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಬನ್ನಿ ಈಗ ಏನೋ ಆ ಕರೆಂಟ್ ಶಾಕ್ ಇಂದ ಡೆತ್ ಆಗಿದ್ದಂತ ಹೇಮಂತ್ ಅವರ ತಂದೆ ತಾಯಿಗ ನಮ್ಮೊಂದಿಗೆ ಇದ್ದಾರೆ, ಮಾತಾಡ್ಸೋಣ. ಏನೇನೆಲ್ಲ ಆಯ್ತು ಇವರಿಗೆ, ಯಾವಾಗ ಗೊತ್ತಾಯ್ತು, ಮತ್ತೆ ಈ ಆ ಟೈಮ್ನಲ್ಲಿ ಇವರೆಲ್ಲ ಎಲ್ಲಿದ್ರು ಎಂಬುದಾಗಿ ಈಗ ಅವರ ತಂದೆ ತಿಮ್ಮಣ್ಣ ಅವರಿದ್ದಾರೆ, ಮಾತಾಡ್ಸೋಣ. ತಿಮ್ಮಣ್ಣರೇ, ನಿನ್ನೆ ಎಷ್ಟೊತ್ತಿಗೆ ಗೊತ್ತಾಯ್ತು, ಏನಾಗಿದೆ ಅಂತ ಹೇಳಿ ಸರ್. ಆದ್ರೆ ಬೆಳಿಗ್ಗೆ ಗೊತ್ತಾಯ್ತು ನಿಮ್ಗೆ. ಕುಣಿಗೋಗಿದ್ವಿ ಕುಣಿಗಳಿಗೆ, ಸ್ವಲ್ಪ ಭಾರಿ ಲೇಟ್ ಆಯ್ತು ನಮ್ಗೆ. 12 ವರೆಗೆ ಪಾರ್ಟಿ ಜಾಸ್ತಿ ಆಯ್ತಂದ ಹಾಕಿದ್ರು, 12 ಮಂದಿ ಗೊತ್ತಿ ನಂಗೆ ಅಷ್ಟೇನ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು. ಚಿಕ್ಕನೋ ದೊಡ್ಡ? ಚಿಕ್ಕನ. ಹಿಂಗೆ ಓದ್ತಾ ಇದ್ನ? ಓದ್ತಾ ಇದ್ದ 3ನೇ ಕ್ಲಾಸ್. ಏನಂತ ಹೇಳಿದ್ರು ಇಲ್ಲೆಲ್ಲ ನಿಮ್ಗೆ ಬಂದು? ಬಂದಂತ ಅಂದ್ರೆ ಡೆಪ್ತ್ ಅಂದ್ರೆ ಕಾಣಿಸಿಕ್ಕಿಲ್ಲ ಅವನು, ಆ ಪ್ರಮಾಣ ಆಗುತ್ತೆ ಅಂತ ಹೇಳಿ ಸರ್. ಅವ್ರು ಯಾರು ಹೇಳಿದ್ದು? ಹೇಳ್ಬಿಡಿ.
ಎಡಬ್ಲ್ಯೂ. ಮಗ ಈಗ ಮೂರನೇ ಕ್ಲಾಸ್ ಓದ್ತಾ ಇರ್ತಕ್ಕಂತ ಮಗ ಈಗ ಡೆತ್ ಆಗಿದ್ದಾನೆ. ಏನು ಈಗ ನಾವು ಕುನ್ಗುಲಾಗಿದ್ದಿ ಸರ್, ಕೂಲಿ ಮಾಡ್ಕೊಂಡು ಪೈಪ್ ಲೈನ್ ಕೆಲಸ ಮಾಡಕ್ ಹೋಗಿದ್ವಿ. 12 ಗಂಟೆಯಲ್ಲಿ ಬಂತು ಫೋನ್, ಅದಕ್ಕೆ ಓಡ್ ಬಂದ್ವಿ. ಏನ್ ಕೆಲಸ ಮಾಡ್ತಿದ್ರಿ ಅಲ್ಲಿ? ಪೈಪ್ ಲೈನ್ ಕೆಲಸ. ಪೈಪ್ ಲೈನ್ ಕೆಲಸನ? ಎಷ್ಟೊತ್ತಿಗೆ ಗೊತ್ತಾಯ್ತು ನಿಮ್ಗೆ? 11 ಗಂಟೆ 1 ಗಂಟೆ ಆಗಿತ್ತು ಸರ್. 11 ಗಂಟೆ 1 ಗಂಟೆ ಆಗಿತ್ತು. ಇಲ್ಲಿ ಬಂದಾಗ ಎಲ್ಲಿತ್ತು ನೀವು ನೋಡಿದ್ರ ಅವಾಗ? ಒಂದೇ ಸರ್ತಿ ಅಥವಾ ಹೆಂಗ? ಇಲ್ಲ ಸರ್, ತೋರ್ಸ್ಲಿಲ್ಲ ಸರ್, ನಮ್ಗೆ ಮಕ್ಕನೇ ತೋರ್ಸ್ಲಿಲ್ಲ ಸರ್. ನಮ್ಮ ಮಗ ಹೆಂಗ ತೋರ್ಸ್ಲಿಲ್ಲ ನನಗೆ, ಹೆಂಗ ಎಲ್ಲಿ ಮೇಲೆ ಕಂಡೆ ತೋರ್ಸ್ಲಿಲ್ಲ ನನಗೆ ಸರ್. ಇನ್ನು ನೋಡಿಲ್ಲ ಮಗು ಮುಖ ನೋಡಿಲ್ಲ. ಕೊನೆ ಬಾರಿ ಯಾವಾಗ ನೋಡಿದ್ ನೀವು? ನಾನು 8 ದಿವಸ ಬಂದು ಆಧಾರ್ ಕಾರ್ಡ್ ಮಾಡ್ಸಕ್ ಬಂದಿದ್ದ, ಅವಾಗ ನೋಡಿದ್ದೆ ಸರ್. ಇನ್ನು ನೋಡಿಲ್ಲ? ಇನ್ನು ನೋಡಿಲ್ಲ. ನಮ್ಗೆ ಏನು ಹೇಳಿಲ್ಲ ಸರ್, ಇನ್ನು ಇವತ್ತು ಗೊತ್ತಾಗುತ್ತಂದ್ರು. ಅಲ್ಲ ಈಗ ಅವರು ಅವ್ರು ಹೇಳ್ತಾ ಇದಾರೆ ಅಂತ ಹೇಳ್ತಾರೆ, ಮಗುಗೆ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದೆ ಅಂತ ಹೇಳ್ತಾರೆ. ಮಗಗ ಒಂದಿವಸ ಆಸ್ಪತ್ರೆ ಕರ್ಕೊಂಡೋಗಿಲ್ಲ ಸರ್. ಒಂದಿವಸ ನಾನು ಜ್ವರನು ಬಂದಿರ್ಲಿಲ್ಲ, ಏನು ಬಂದಿರ್ಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಿಲ್ಲ ನಾನು ಯಾವತ್ತು. ಹೇಗಡೆ ಆಗ್ತಿತ್ತು, ಗೊಳ್ಳೆ ಸೇರ್ತಿತ್ತು ಅಷ್ಟೇ ಸರ್ ನಮ್ಮ ಹುಡುಗಂಗೆ. ಈಗ ಅಲ್ಲಿ ನಿಮ್ಮೂರ್ನಲ್ಲಿ ಅದು ಏನು ವಿದ್ಯುತ್ ತಂತಿ, ಅದ ಗೈನ್ ತಂತಿ ಏನಿದೆ, ಅದು ಎಷ್ಟು ವರ್ಷದಿಂದ ಅಲ್ಲಿತ್ತು? ನಾವು ನೋಡಿಲ್ಲ ಸರ್, ಎಲ್ಲಿತ್ತು? ನಾವು ಕೆಲಸಕ್ಕೆ ಹೋಗ್ತಿದ್ವಿ ಸರ್. ಲೈನ್ ಏನಾದ್ರು ನೀವೆಲ್ಲ ನೋಡಿದ್ರಲ್ಲಿ? ವೀಡಿಯೋ ಮಾಡ್ಕೊಂಡ್ರಿ. ಇದಕ್ಕೆ ಮುಂಚೆ ನೀವು ಅಲ್ಲಿ ಅವರು ಬೆಸ್ಕಾಮ್ ಆಫೀಸರ್ಸ್ ನೀವೇನು ಹೇಳಿರ್ಲಿಲ್ಲ? ಹೇಳಿದ್ರು, ಮನವಿ ಮಾಡಿದ್ದಾರೆ. ಅವ್ರ ಮಾಡಿದ್ದಾರೆ ಸಾಕಷ್ಟು. ಅವರ ತಂದೆ ತಾಯಿ ಮತ್ತೆ ಸಂಬಂಧಿಕರು ಹೇಳೋ ಮಾತು. ತುಮಕೂರಿಂದ ವಿಠಲ್, ನ್ಯೂಸ್ 18 ತುಮಕೂರು. ಈ ಪುಟ್ಟ ಬಾಲಕ 8 ವರ್ಷದ ಹೇಮಂತ್, ಈ ಮಗು ಸಾವಿಗೆ ಬೆಸ್ಕಾಂನ ಯಾರು ಹೊಣೆ? ಯಾರು ಹೊಣೆ ಇದಕ್ಕೆ? 8 ವರ್ಷದ ಮಗು ಸಾವನ್ನಪ್ಪಿದ್ದು ಹೋಗಿದ್ದಾನೆ. ಈ ಸಾವಿಗೆ ಕಾರಣ ಯಾರು? ಯಾರು ಇದಕ್ಕೆ ಹೊಣೆ? ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮವಾಗುತ್ತೆ? ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ತನಕ ನಾವಂತೂ ಬಿಡೋದಿಲ್ಲ. ಆ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಅಂದ್ರೆ ಬೆಲೆ ಇಲ್ಲ. ಬಡವರ ಮಕ್ಕಳಿಗೆ ಬೆಲೆ ಇಲ್ವಾ? ಆ ಜೀವಕ್ಕೆ ಬೆಲೆ ಇಲ್ವಾ? ಪವರ್ ಮಿನಿಸ್ಟರ್, ತಕ್ಷಣ ಕ್ರಮವನ್ನು ಕೈಗೊಳ್ಳಿ. ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನ್ಯೂಸ್ 18 ಹೋರಾಟವನ್ನ ಮಾಡ್ತಾ ಇದೆ. ಅದು ನಿಮ್ಮ ಅಂಡರ್ ಬರುತ್ತೆ, ಆ ಅಧಿಕಾರಿಗಳು ನಿಮ್ಮ ಅಂಡರ್ ಬರ್ತಾರೆ. ನೀವು ಕ್ರಮವನ್ನು ತೆಗೆದುಕೊಳ್ಳದೆ ಇದ್ರೆ ನಿಮ್ಮನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಪುಟ್ಟ ಬಾಲಕ ಸಾವನ್ನಪ್ಪಿರುವಂತದ್ದು, ಪವರ್ ಮಿನಿಸ್ಟರ್ ಕ್ರಮವನ್ನು ತೆಗೆದುಕೊಳ್ಳಿ. ನಿಮ್ಮ ಇಲಾಖೆಯೇ ಯಾವ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ರೀತಿಯಾಗಿ ಬಾಲಕ ಬಲಿಯಾಗಿದ್ದ? ಇಲ್ಲಿ ಯಾರನ್ನು ಕೂಡ ಉಳಿಸುವಂತಹ ಪ್ರಶ್ನೆಗಳಿಲ್ಲ. ಒಂದು ಪುಟ್ಟ ಬಾಲಕ ಸಾವನ್ನಪ್ಪಿದ್ದಾನೆ, ಒಂದು ಬಡ ಕುಟುಂಬದ ಭವಿಷ್ಯ ಕತ್ತಲಿಗೆ ನೂಕಿದಂತಾಗಿದೆ. ಎಲ್ಲ ಸಾಕಷ್ಟು ಕನಸುಗಳನ್ನ ಇಟ್ಟುಕೊಂಡು ಆ ಬಡ ತಂದೆ ತಾಯಿ ಕೂಲಿ ಕೆಲಸವನ್ನ ಮಾಡಿ ತಮ್ಮ ಮಗನನ್ನ ಓದಿಸ್ತಾ ಇದ್ದ. ಎಲ್ಲಿ ನಮ್ಮ ಜೊತೆಯಲ್ಲಿ ಆತನನ್ನ ಕರೆದುಕೊಂಡು ಹೋದ್ರೆ ಆತನ ಶಿಕ್ಷಣಕ್ಕೆ ತೊಂದರೆ ಆಗುತ್ತೋ ಅಂತ ಹೇಳಿ ಆ ಗ್ರಾಮದಲ್ಲಿ ಬಿಟ್ಟು ಹೋಗಿದ್ದ. ಆದ್ರೆ ಯಮರೂಪಿಯಾಗಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇವತ್ತು ಆ ಬಾಲಕನನ್ನ ಬಲಿ ತೆಗೆದುಕೊಂಡಿದೆ. 8 ವರ್ಷದ ಬಾಲಕ ಹೇಮಂತ್. ಈಗ ನಾವು ನೋಡ್ತಾ ಇದೀವಿ, ಒಂದು ಕಡೆ ಮಾಂತೇಶ್ ಬೀಳಗಿ ಇದ್ದಾರೆ ಬೆಸ್ಕಾಂನ MD, ಇನ್ನೊಂದು ಕಡೆ ಗೋವಿಂದ ರಾಜು ಶಿರಾ ಬೆಸ್ಕಾಂ AEE. ಇವರಿಬ್ಬರಲ್ಲಿ ಯಾರು ಹೊಣೆ ಈ ಸಾವಿಗೆ? ಇವರ ಇಬ್ಬರ ವಿರುದ್ಧ ಕ್ರಮ ಆಗುತ್ತಾ? ಇವರಿಬ್ಬರ ವಿರುದ್ಧ ಕ್ರಮ ಆಗದೇ ಇದ್ರೆ, ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ಪವರ್ ಮಿನಿಸ್ಟರ್ ನಿಮ್ಮನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ನಿಮ್ಮ ಇಲಾಖೆ ಅದು, ಇದಕ್ಕೆ ನೀವು ಕೂಡ ಹೊಣೆ ಆಗ್ತೀರ. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಪುಟ್ಟ ಮಗುವಿನ ಸಾವಿಗೆ ಯಾರು ಕಾರಣ? ಯಾರು ಇದರ ಹೊಣೆಯನ್ನ ಹೊರಬೇಕು? ಯಾರು ಅಲ್ಲಿ ಕೆಲಸ ಮಾಡುವಂತ ಲೈನ್ ಮೆನ್, ಅಥವಾ ಯಾವುದೊಬ್ಬ ಚಿಕ್ಕ ಪುಟ್ಟವಾಗಿ ಕೆಲಸ ಮಾಡುವಂತವರು, ಅವರ ಮೇಲೆ ಹಾಕಿ ದೊಡ್ಡವರನ್ನ ಉಳಿಸುವಂತ ಪ್ರಯತ್ನ ಮಾಡಬೇಡಿ. ಸಾವಿಗೆ ಹೊಣೆ ಯಾರು? ಬೆಸ್ಕಾಂ MD ಮಹಾಂತೇಶ್ ಬೀಳಗಿ, ಶಿರಾ ಬೆಸ್ಕಾಂ AE ಗೋವಿಂದ ರಾಜು, ಇವರಿಬ್ಬರಲ್ಲಿ ಯಾರು ಇದಕ್ಕೆ ಹೊಣೆ? ಪ್ರಶ್ನೆಗಳು ಮೂಡ್ತಾ ಇದ್ದಾವೆ, ಪ್ರಶ್ನೆಗಳನ್ನ ಕೇಳಲೇಬೇಕಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೇವೆ, ಒಂದು ಕಡೆ ಆ ಬಾಲಕನ ಸಾವು, ಮತ್ತೊಂದು ಕಡೆ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಪೋಸ್ಟ್ಗಳು.
ತಮ್ಮ ಕೆಲಸವನ್ನ ಸರಿಯಾಗಿ ಯಾವತ್ತು ಈ ಸರ್ಕಾರಿ ಅಧಿಕಾರಿಗಳು ಮಾಡೋದಕ್ಕೆ ಶುರು ಮಾಡ್ತಾರೆ? ಯಾಕೆ ಪದೇ ಪದೇ ಇಂಥ ನಿರ್ಲಕ್ಷ್ಯಗಳು? ಇನ್ನ ಘಟನೆ ನಡೆದಂತ ಸ್ಥಳಕ್ಕೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಭೇಟಿಯನ್ನ ಕೊಟ್ಟಿರುವಂಥದ್ದು. ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತಲು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶಿರಾ ಬೆಸ್ಕಾಂ ಎಇಇ ಗೋವಿಂದ ರಾಜು ತಂಡ ಭೇಟಿಯನ್ನ ಕೊಟ್ಟಿದೆ. ಸಾವಾದ ಬಳಿಕ ಭೇಟಿಯನ್ನ ಕೊಟ್ಟಿರುವಂಥದ್ದು. ಶಿರಾ ತಾಲೂಕಿನ ಹುಯಿಲುದೊರೆ ಬಳಿಯ ಎಚ್ ಕಾವಲ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರುವಂಥದ್ದಿದು. ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತಲು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಶಿರಾ ಬೆಸ್ಕಾಂ ಎಇಇ ಗೋವಿಂದ ರಾಜು ತಂಡ ಭೇಟಿಯನ್ನ ಕೊಟ್ಟಿರುವಂಥದ್ದು. 8 ವರ್ಷದ ಬಾಲಕ ಸಾವನ್ನಪ್ಪಿದ ಬಳಿಕ ಭೇಟಿಯನ್ನ ಕೊಟ್ಟಿದ್ದಾರೆ. ಇದೇ ಭೇಟಿಯನ್ನ ಗ್ರಾಮಸ್ಥರು ಕಂಪ್ಲೇಂಟ್ ಕೊಟ್ಟಾಗ ತಿಳಿಸಿದಾಗ ಕೊಟ್ಟಿದ್ರೆ ಕ್ರಮವನ್ನ ತೆಗೆದುಕೊಂಡಿದ್ರೆ ಈ ಬಾಲಕ ಸಾಯ್ತಾ ಇದ್ನ. ಇವರು ತಮ್ಮ ಕೆಲಸವನ್ನ ತಾವು ಮಾಡೋದಕ್ಕೆ ಒಬ್ಬ ಬಾಲಕನ ಬಲಿ ಆಗ್ಬೇಕಾಗಿತ್ತ? ಇನ್ನ ಶಿರಾ ಬೆಸ್ಕಾಂ ಎಇ ಗೋವಿಂದ ರಾಜು ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ, ನೋಡೋಣ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹುಯಿಲುದೊರೆ ಬಳಿಯ ಎಚ್ಕೌಲ್ ಬಳಿ ಏನ್ ನಿನ್ನೆ 3ನೇ ತರಗತಿ ಹುಡುಗ ಹೇಮಂತ್ ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಒಂದು ಸ್ಥಳದಲ್ಲಿ ಈಗ ನಾವಿದ್ವಿ. ಈಗ ಅದೇ ಸ್ಥಳಕ್ಕೆ ತುಮಕೂರಿನಿಂದ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅಧಿಕಾರಿ ಮತ್ತೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಎಡಬ್ಲ್ಯೂ ಅಂದ್ರೆ ಬೆಸ್ಕಾಂ ಎಡಬ್ಲ್ಯೂ ಅವರು ಈಗ ಇನ್ವೆಸ್ಟಿಗೇಷನ್ ಅಂತ ಬಂದಿದ್ದಾರೆ. ಬನ್ನಿ, ಈಗ ಅವರು ಸ್ಥಳದಲ್ಲಿದ್ದಾರೆ, ಏನೇನ್ ನಡೀತು ಮತ್ತೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿ ಕೇಳ್ತಿರೋಣ ಸರ್. ನಮಸ್ತೆ. ಈಗ ಇಲ್ಲಿ ಸ್ಥಳಕ್ಕೆ ಬಂದಿದ್ದೀರಿ ಸರ್, ನೀವು ಅಬ್ಸರ್ವ್ ಮಾಡಿದ್ರಿ, ಏನೇನೆಲ್ಲ ತಮ್ಗೆ ಈಗ ಕನ್ಫರ್ಮೇಶನ್ ಬರ್ತಾ ಇದೆ, ಏನಾಗಿರ್ಬೋದು ಅಂತ ಸರ್? ನಾನು ಬಂದೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ, ನಾನು ಈಗ ಬಂದೆ ಸ್ಪಾಟಿಗೆ ಬಂದೆ, ನಿನ್ನೆ ಸಾಯಂಕಾಲನೇ ಬಂದೆ. ನಾನು ಬಂದು ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಇಲ್ಲೇನಾಗಿತ್ತು ಅಂತಂದ್ರೆ, ನಮ್ಮ ಲೈನ್ ಮ್ಯಾನ್ ಸೆಕ್ಷನ್ ಆಫೀಸರ್ ಏನ್ ಹೇಳ್ತಿದ್ರು ಅಂದ್ರೆ, ಅನ್ಆಥರೈಸ್ ಆಗಿ ಮೇನ್ಸ್ ವೇರ್ ಹೇಳ್ಕೊಂಡಿದ್ರು, ನಾವು ಬರೋಷ್ಟೊತ್ತಿಗೆ ಎಲ್ಲ ಮೇನ್ಸ್ ವೇರ್ ಎಲ್ಲ ತೆಗೆದಾಕಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಒಂದು ಇನ್ನೊಂದೇನು ಅಂತಂದ್ರೆ, ಅಲ್ಲಿ ಮೇಲೆ ಕಂಬದಿಂದ ಗೈ ವೈರ್ಗೆ ಒಂದು ಲೀಡ್ ವೈರ್ ಕಟ್ಟಿದ್ದಾರೆ. ನಮ್ಮ ಯಾರು ಅಲ್ಲಿ ಕಟ್ಟ ಯಾವ ನಮ್ಮ ಎಲೆಕ್ಟ್ರಿಕಲ್ನಿಂದ ಏನೂ ಉಪಯೋಗ ಇಲ್ಲ ಅಲ್ಲಿ, ಅದು ಯಾಕೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆ ಕಂಬದಿಂದ ಗೈ ವೈರಿ ಕಟ್ಟಿದ್ದಾರೆ, ಹಾಗಾಗಿ ಅದು ಅದರಿಂದ ಏನು ಶಾಕ್ ಆಗಿದೆ ಏನೋ ಅಂತ ಗೊತ್ತಿಲ್ಲ. ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅವರು ಬಂದಿದ್ದಾರೆ, ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಅದು ನೋಡಬೇಕಾಗುತ್ತೆ ಇದನ್ನೆಲ್ಲ, ಯಾಕಂದ್ರೆ ನಾವು ಅಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಓಪನ್ ಮಾಡಿಸಿ ನಿನ್ನೆ ಇಮಿಡಿಯೇಟ್ ಆಗಿ ಓಪನ್ ಮಾಡಿಸಿದ್ದು, ನಾವು ಅಲ್ಲೇನು ಮಾಡೋದಕ್ಕೆ ಬರೋದಿಲ್ಲ ನಮ್ಮ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ, ಹಂಗಾಗಿ ನಾವೇನು ಟಚ್ ಮಾಡಿಲ್ಲ. ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರತಕ್ಕಂಥದ್ದು, ಇಲ್ಲಿನ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇದು ವಿದ್ಯುತ್ ಶಕ್ತಿಯಿಂದಾನೆ ಸಾವನ್ನಪ್ಪಿದ್ದಾನೆ ಹುಡುಗ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಬೇರೆ ಕಾರಣದಿಂದ ಡೆತ್ ಆಗಿದ್ದಾನೆ, ಅವನಿಗೆ ಬೇರೆ ಸಮಸ್ಯೆ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು, ಈ ತರ ಎಲ್ಲ ಹೇಳಿ ಆ ಪ್ರಕರಣ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಗ್ರಾಮಸ್ಥರು ಆರೋಪ ಮಾಡ್ತಾ ಇರ್ತಾರೆ. ಇದು ನಾವು ಏನ್ ಹೇಳ್ತಿರೋದು ಅಂತಂದ್ರೆ, ನಮ್ಮ ಲೈನ್ ಮ್ಯಾನ್ ಇಮಿಡಿಯೇಟ್ ಆಗಿ ನಾವು ಇಲ್ಲಿ ಲೈನ್ ಮ್ಯಾನ್ ಹೋದಾಗ, ನಮ್ಮ ಲೈನ್ ಮ್ಯಾನ್ ಇಲ್ಲಿ ಬಂದಾಗ ಅವರು ಇಲ್ಲಿ ಲೋಕಲ್ ಯಾರೋ ಒಬ್ಬರು ಜನ ಹೇಳಿದ್ದು, ಇದು ನಮ್ಗೆ ಪಕ್ಕ ಮಾಹಿತಿ ಇಲ್ಲ. ಆ ಹುಡುಗನಿಗೆ ತುಂಬಾ ಸೀರಿಯಸ್ ಇತ್ತು, ಆರೋಗ್ಯ ಸರಿ ಇರಲಿಲ್ಲ, ಸುಮಾರು ಒಂದು ತಿಂಗಳಿಂಚೆ ಹಾಸ್ಪಿಟಲೈಸ್ ಆಗಿದ್ರು, ಆಗ ಅವ್ರಿಗೆ ಏನೋ ಪಿಟ್ಸ್ ಬರ್ತಿತ್ತು ಅಂತಂದು ಮಾಹಿತಿ ಹೇಳಿದ್ರು. ಬಟ್ ನಾವು ಅದರಿಂದ ನಮಗೆ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ಇಲ್ಲಿ ಲೋಕಲ್ ಜನ ನಮ್ಮ ಲೈನ್ ಮ್ಯಾನ್ ಹತ್ರ ಹೇಳಿರೋ ವಿಚಾರ. ಏನು ಈ ಒಂದು ಸಾವಾಗಿದೆ, ಇದೇನಾದ್ರೂ ಒಂದು ವೇಳೆ ಇದು ಒಂದು ವಿದ್ಯುತ್ ದವಾಖಾನೆಯಿಂದ ಡೆತ್ ಆಗಿದೆ ಅನ್ನೋದು ಗೊತ್ತಾದ್ರೆ ಏನ್ ಸರ್, ಏನ್ ಆಕ್ಷನ್ ಆಗುತ್ತೆ ಸರ್? ಏನ್ ಆಕ್ಷನ್? ಈಗ ಇನ್ವೆಸ್ಟಿಗೇಷನ್ ಆಗುತ್ತೆ, ಮತ್ತೆ PM ಆಗುತ್ತೆ. PML ಅಂದ್ರೆ ಪಕ್ಕ ಗೊತ್ತೇ ಆಗುತ್ತೆ ಎಲೆಕ್ಟ್ರಿಕ್ಯೂಷನ್ ಇಂದ ಆಗಿದೆಯೇನು ಅಂತಂದು. ಅದಾದ್ಮೇಲೆ ನಾವು ರಿಪೋರ್ಟ್ ಕಳ್ಸಿಕೊಡ್ತೀವಿ ನಮ್ಮ ಐಆರ್ ಆಫೀಸರ್ಗೆ ಏನು ಅಂತಂದು. ಅದ್ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ ಸರ್, ಮುಂದಿನ ನಾವು ಅಲ್ಲಿ ಏರ್ ಲೆವೆಲ್ ನಾವೆಲ್ಲ ಡಿಸಿಷನ್ ಹೇಳಕ್ ಆಗೋದಿಲ್ಲ. ಸುಮಾರು 4 ವರ್ಷದಿಂದ ಮೌಖಿಕವಾಗಿ ಮತ್ತೆ ಅರ್ಜಿ ಸಮೇತ ಅರ್ಜಿ ಕೊಡ್ತಿದ್ರಂತೆ, ಯಾವ್ದು ಕೂಡ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿ ಇಲ್ಲಿ ಗ್ರಾಮಸ್ಥರು ಮಾಡ್ತಿರುವಂತ ಆರೋಪ. ಸರ್, ಈಗ ನನಗೆ ಗೊತ್ತಿರೋ ಪ್ರಕಾರ ಇಲ್ಲೇ ಇದಾರೆ ಕೆಲವರು. ನನಗೆ ಯಾವುದೇ ಒಂದು ಕಂಪ್ಲೇಂಟ್ ಆಗಲಿ, ಅಜಾರ್ಡಸ್ ಆಗಲಿ, ಜಸ್ಟ್ ಒಂದು ವಾಟ್ಸಪ್ ಮಾಡಲಿ, ಫೋನ್ ಮಾಡಲಿ, ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿದ್ದೀನಿ. 24 ಗಂಟೆಗೆ ಅವ್ರಿಗೆ ಯಾವಾಗಲೇ ಫೋನ್ ಮಾಡಲಿ, ನಾ ಫೋನ್ ರಿಸೀವ್ ಮಾಡಿದ್ದೀನಿ. ಇದಕ್ಕೆ ಸಾಕ್ಷಿ ನಿಮ್ಮ ಇಲ್ಲೇ ಇದೇ ಊರ ಗ್ರಾಮಸ್ಥರು ಇದ್ದಾರೆ. ಇದಿಷ್ಟು ಬೆಸ್ಕಾಂ ಎಡಬ್ಲ್ಯೂ ಗೋವಿಂದ ರಾಯ್ ಅವರು ಹೇಳ್ತಕ್ಕಂಥ ಮಾತು. ನೂರ್ ಜೊತೆ ವಿಠಲ್, ತುಮಕೂರು. ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನಗಳಾಗ್ತಾ ಇದ್ದ, ಇನ್ನು ತನಿಖೆಯೇ ಶುರುವಾಗಿಲ್ಲ. ತನಿಖೆಗೂ ಮೊದಲೇ ಬೆಸ್ಕಾಂನಿಂದಲೇ ಕ್ಲೀನ್ ಚಿಟ್ ಅನ್ನ ಕೊಡ್ಲಾಗ್ತಾ ಇದೆಯಾ? ವಿದ್ಯುತ್ ಕಳವಿಗೆ ತಂತಿಯನ್ನ ಕಟ್ಟಿದ್ರು ಅಂತ ಎಇಇ ಹೇಳಿದ್ದಾರೆ. ಯಾರೋ ಕಟ್ಟಿದ ತಂತಿಯಿಂದ ಶಾಕ್ ಸಾಧ್ಯತೆ ಅಂತ. ಇಷ್ಟಕ್ಕೆ ಸುಮ್ಮನಾಗದ ಬೆಸ್ಕಾಂ ಮತ್ತೊಂದು ಸಬೂಬನ್ನ ಕೊಡ್ತಾ ಇದೆ. ಮೃತ ಬಾಲಕನಿಗೆ ಫಿಟ್ಸ್ ಇತ್ತು,
ಅಂತ ಆರೋಪ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂತ ಗ್ರಾಮಸ್ಥರೇ ಹೇಳಿದ್ದಾರೆ ಅಂತ ಕೂಡ ಎಇಇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೋವಿಂದ ರಾಜು ಮಾಡಿರುವಂತಹ ಆರೋಪ ಇದೆ. ಒಂದು ಕಡೆ ಮಗು ಸಾವನ್ನಪ್ಪಿದೆ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಈ ಮಧ್ಯದಲ್ಲಿ ಎಇಇ ಗೋವಿಂದ ರಾಜು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಯಾರೋ ವಿದ್ಯುತ್ ಕಳ್ಳತನಕ್ಕೆ ತಂತಿಯನ್ನು ಹಾಕಿದ್ರು ಅದರಿಂದ ಸಾವನ್ನಪ್ಪಿರೋ ಸಾಧ್ಯತೆ ಇದೆ, ಅವಘಡ ಆಗಿರಬಹುದು ಅಂತ. ಯಾರಾದ್ರೂ ವಿದ್ಯುತ್ ಕಳುವಿಗಾಗಿ ತಂತಿಯನ್ನ ಹಾಕಿದ್ರೆ ಮುಂಚಿತವಾಗಿಯೇ ಯಾಕೆ ಕ್ರಮವನ್ನ ತೆಗೆದುಕೊಳ್ಳಲಿಲ್ಲ? ಹಾಗಿದ್ರೆ ನಿಮಗೆ ಆ ವಿಷಯ ಗೊತ್ತಿದ್ದು ಕಣ್ಮುಚ್ಚಿಕೊಳ್ತಿದ್ರ? ಯಾಕೆ ಕಣ್ಮುಚ್ಚಿಕೊಳ್ತಿದ್ದು? ಏನಾದ್ರೂ ಯಾರಾದ್ರೂ ಹಣಕಾಸಿನ ವ್ಯವಹಾರವನ್ನ ಮಾಡ್ತಾ ಇದ್ರ? ಗೊತ್ತಿದ್ದು ಸುಮ್ಮನಿದ್ದಿದ್ದು ಯಾಕೆ? ವಿದ್ಯುತ್ ಕಳ್ಳತನ ಕೂಡ ಮಹಾ ಅಪರಾಧ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಾನೂನು ನಿಮ್ಮ ಹತ್ರ ಇದೆ, ಕಾನೂನಿನ ಪ್ರಕಾರ ಅಂತವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬಹುದಿತ್ತು, ಆದ್ರೆ ಸುಮ್ಮನಿದ್ದಿದ್ದು ಯಾಕೆ? ಎರಡನೇದಾಗಿ ಫಿಟ್ಸಿದ್ದ ಮಾತ್ರಕ್ಕೆ ಸಾವನ್ನಪ್ಪಿರುವಂತಹ ಉದಾಹರಣೆ ಎಷ್ಟಿದ್ದಾವೆ? ಸಾಕಷ್ಟು ಜನ ಇದ್ದಾರೆ ಫಿಟ್ಸ್ ನಿಂದ ಎಫೆಕ್ಟ್ ಆಗಿರುವಂತಹವರು. ಕೆಲ ಕ್ಷಣ ಆ ಎಫೆಕ್ಟ್ ಇರುತ್ತೆ, ಮತ್ತೆ ಸಾಮಾನ್ಯ ಬದುಕಿಗೆ ಮರಳುತ್ತಾರೆ, ನಾಲಿಗೆಯನ್ನ ಕಚ್ಚಿಕೊಳ್ತಾರೆ. ಯಾರಿಗಾದ್ರೂ ಫಿಟ್ಸ್ ಇದ್ರೆ ಅವರ ಮೊದಲು ಮಾಡುವಂತದ್ದು ಅವರ ಕೈಕಾಲುಗಳು ಆಡೋದಿಲ್ಲ, ಏನನ್ನು ಹಿಡಿದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇದಾಗಿ ನಾಲಿಗೆಯನ್ನ ಕಚ್ಚಿಕೊಳ್ಳೋ ಕಾರಣದಿಂದಾಗಿ ಬಾಯಲ್ಲಿ ಬುರುಕ ಬರುತ್ತೆ, ಇಲ್ಲ ರಕ್ತ ಬರುತ್ತೆ. ಈ ಬಾಲಕನ ಬಾಯಲ್ಲಿ ರಕ್ತ ಬಂದಿತ್ತ ಅಥವಾ ಬುರುಕ ಬಂದಿತ್ತ? ಆ ಸಂದರ್ಭದಲ್ಲಿ ಫಿಟ್ಸ್ ಬಂದಿತ್ತು ಅನ್ನೋದಾದ್ರೆ, ಫಿಟ್ಸ್ ಬಂದಂತ ವ್ಯಕ್ತಿ ಯಾವುದೇ ವಸ್ತುವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಎಷ್ಟೋ ಬಾರಿ ಗಮನಿಸ್ತಾ ಇರ್ತೀವಿ ನಮ್ಮ ಅಕ್ಕಪಕ್ಕ ಯಾರಿಗಾದ್ರೂ ಫಿಟ್ಸ್ ಬಂದಾಗ, ಯಾರಿಗಾದ್ರೂ ಫಿಟ್ಸ್ ಬಂದಂತ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಏನಾದ್ರೂ ಒಂದು ಕಬ್ಬಿಣವನ್ನ ಕೊಟ್ಟು ಯಾರಾದ್ರೂ ಗಟ್ಟಿಯಾಗಿ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಗೋವಿಂದ ರಾಜು ಆರೋಪವನ್ನ ಮಾಡ್ತಾ ಇದ್ದಾರೆ ಮುಂಚಿತವಾಗಿ ಫಿಟ್ಸ್ ಇರುವಂತಹ ಸಾಧ್ಯತೆ ಇದೆ, ಹೀಗಾಗಿ ಆ ಬಾಲಕ ಸಾವನ್ನಪ್ಪಿರಬಹುದು. ನಾವ್ ಹೇಳ್ತಾ ಇಲ್ಲ, ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ.